ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಟ್ಟು ಶಾವಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಒಟ್ಟು ಶಾವಿಗೆ ಮಾಡಿದ್ದೀನಿ. ಬಟ್ ಟೇಸ್ಟ್ ಆಗಲಿ ಮತ್ತು ಟೆಕ್ಸ್ಚರ್ ಆಗಲಿ ಸೇಮ್ ಟು ಸೇಮ್ ನಾವು ಅಕ್ಕಿ ನೆನೆಸಿ ಮಾಡ್ತೀವಲ್ಲ ಅದೇ ಥರ ಶಾವಿಗೆ ಬರುತ್ತೆ. ಒಂದ್ಸಲ ಮಾಡಿ ನೋಡಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಪ್ಪಲ್ಲಿ 2 ಕಪ್ಪಾಗುವಷ್ಟು ನೀರನ್ನ ತಗೋತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ನೀರನ್ನ ತಗೋತೀವೋ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತಗೊಬೇಕು. ಆವಾಗ ನಮಗೆ ಅಳತೆ ಪ್ರಮಾಣ ಸರಿಯಾಗಿ ಸಿಗುತ್ತೆ. ಈಗ ನೋಡಿ, ನಾನು 2 ಕಪ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ. ಈಗ ನೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿದ್ಮೇಲೆ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ ನೀರು. ಈ ಥರ ಕುದಿಯೋವರೆಗೂ ಬಿಟ್ಟು ನಾವು ಲೋ ಫ್ಲೇಮನ್ನ ಮಾಡಬೇಕು ಫ್ಲೇಮ್ನ. ನೆಕ್ಸ್ಟು ನಾನಿಲ್ಲಿ ಅದೇ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾವು ನೀರು 2 ಕಪ್ಪು, ಅಕ್ಕಿ ಹಿಟ್ಟು 1.5 ಕಪ್ ತಗೊಂಡಿದ್ದೀನಿ. 1.5 ಕಪ್ಪು ಅಕ್ಕಿ ಹಿಟ್ಟು ಆ್ಯಡ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಟರೆ ಮತ್ತೆ ಅದು ಹಾರೋ ಚಾನ್ಸಸ್ ಇರುತ್ತೆ. ಸೊ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಗಂಟು ಬೀಳ್ದಂಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಯೂಶ್ವಲಿ ಇದೇನು ಗಂಟಾಗಲ್ಲ, ನೀಟಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ, ಆ ಥರ ಮಾಡೋದು ಬೇಡ. ನೋಡಿ, ಈ ಥರ ನೀಟಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ ಹಿಟ್ಟು. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು 2 ಸಲ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊತಾ ಇದ್ರೆ ನಮಗೆ ಅದು ಸರಿಯಾಗಿ ರೆಡಿಯಾಗುತ್ತೆ. ಇಷ್ಟೇ ಸಿಂಪಲ್ಲು, ನಮಗೆ ಶಾವಿಗೆ ಹಿಟ್ಟು ರೆಡಿ ಆಗೇ ಹೋಯಿತು. ಈಗ ನೋಡಿ, ಈ ಥರ ಸ್ಮ್ಯಾಶ್ ಮಾಡಿದ್ರೆ ನಮಗೆ ಗಂಟಿದ್ರೂ ಸಹ ಎಲ್ಲನೂ ಚೆನ್ನಾಗಿ ಗಂಟೆಲ್ಲ ಹೊಡೆದು ಚೆನ್ನಾಗಿ ಇಟ್ಟು ರೆಡಿಯಾಗುತ್ತೆ. ಈ ಥರ ಸಾಫ್ಟಾಗಿ ಇಟ್ಟು ರೆಡಿಯಾದಷ್ಟು ನಮಗೆ ಶಾವಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಒಂದು 2 ಸಲ ಈ ಥರ ಮಿಕ್ಸ್ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ 1-10 ಮಿನಿಟ್ಸು ಇದು ಹಾರಾಕ್ಬಿಡಬೇಕು. ಈಗ ಗ್ಯಾಸ್ನ ಆಫಲ್ಲಿಡಬೇಕು. ಗ್ಯಾಸ್ ಆಫ್ ಮಾಡಿ 1-10 ಮಿನಿಟ್ಸು ಇದನ್ನು ಹಾಗೆ ಬಿಟ್ಬಿಡಬೇಕು. ನಾವೊಂದು 10 ಮಿನಿಟ್ಸ್ ಆಗೋ ಅಷ್ಟರಲ್ಲಿ ನಾವು ಇನ್ನೊಂದು ಕಡೆ ಒಂದು ಕಡುಬಿನ ಪಾತ್ರೆ ಅಂತೀವಲ್ಲ, ಆ ಥರ ಪಾತ್ರೆಗೆ ನೀರು ಹಾಕಿ ಕಾಯಕ್ಕೆ ಇಟ್ಕೊಂಡಿರೋಣ ಲೋ ಫ್ಲೇಮಲ್ಲಿ. ಇದನ್ನಿಟ್ಟು ಬೇಯಿಸೋಕ್ಕೆ ಯೂಸ್ ಆಗುತ್ತೆ ಬೇಗ. ನೆಕ್ಸ್ಟು ನಾವು 1-10 ಮಿನಿಟ್ಸ್ ಆಗಿದೆ, ಇಟ್ಟು ಕೈನ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಹಿಟ್ಟನ್ನ ಸ್ವಲ್ಪ ನಾದ್ಕೊಳ್ಳಿ. ಒಂದು ಸ್ವಲ್ಪನೇ, ಒಂದೊಂದು ಸತಿಗೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಿಟ್ಟನ್ನ ತಗೊಂಡು ಸ್ವಲ್ಪನೇ ನಾದ್ಕೋಬೇಕು. ತುಂಬ ಹೊತ್ತು ನಾದ್ಕೋಬೇಕಂತೇನಿಲ್ಲ, ಒಂದು ಸ್ವಲ್ಪ ಈ ಥರ ಒಂದು 2-3 ಸಲ ಈ ಥರ ನೀಟಾಗಿ ನಾದ್ಕೊಂಡ್ರೆ ನಮಗೆ ಶಾವಿಗೆ ಗಂಟು ಗಂಟಾಗಿ ಆ ಥರ ಎಲ್ಲ ಕಟ್ಕಟ್ಟಾಗಿ ಬರಲ್ಲ. ಹಂಗಾಗಿ ಮತ್ತು ತುಂಬ ತಣ್ಣಗಾಗೋವರೆಗೂ ಬಿಟ್ಕೋಬಾರ್ದು ಹಿಟ್ಟನ್ನ, ಬಿಸಿ ಇದರಲ್ಲೇ ಮಾಡಬೇಕು. ಸ್ವಲ್ಪ ಉಗುರು ಬೆಚ್ಚಿದೆ ಅಂತ ಅಂದಾಗಲೇ ನಾವು ಮಾಡೋಕ್ಕೆ ಶುರು ಮಾಡಬೇಕು. ಈ ಥರ ಉದ್ದಕ್ಕೆ ಅದು ಶೇಪಿಗೆ ನೋಡಿಕೊಂಡು ಈಗ ನಾನು ಚಕ್ಕಲಿ ಒಳ್ಳಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ನಿಮಗೆ ಶಾವಿಗೆ ಮಿಷಿನ್ ಇದ್ದರೆ ಅದರಲ್ಲೂ ಮಾಡ್ಬೋದು. ಈ ಚಕ್ಕಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ ಈ ಥರ ಫುಲ್ಲು. ಈ ಚಕ್ಕಲಿ ಒಳ್ಳಲ್ಲಿ ಬಿಲ್ಲೆಗಳಿರುತ್ತೆ ನೋಡಿ, 1-2 ಥರ ಸಿಗುತ್ತೆ ನಮಗೆ. ಒಂದು ಫುಲ್ ಚಿಕ್ಕದು, ಒಂದು ಫುಲ್ ದೊಡ್ಡದು. ಇದರಲ್ಲಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ. ನಾನಿಲ್ಲಿ ಫುಲ್ ಚಿಕ್ಕದ್ರಲ್ಲಿ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟು. ದೊಡ್ಡದ್ರಕ್ಕಿಂತ ನೀವು ಚಿಕ್ಕದ್ರಲ್ಲೇ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಈ ಥರ ಬಿಲ್ಲೆನ ಹಾಕ್ಕೊಂಡು ಮಿಷಿನ್ ಒಳಕ್ಕೆ ನಾವು ಹಿಟ್ಟನ್ನು ಸೇರಿಸ್ಕೊಬೇಕು. ಈ ಥರ ನೀಟಾಗಿ ಟೈಟಾಗಿ ಹಾಕ್ಕೊಳ್ಳಿ. ಇದು ಈಸಿ ರೆಸಿಪಿ, ನಾವು ಒಬ್ಬರೇ ಮಾಡ್ಬೋದು. ಈಗ ಯೂಶ್ವಲಿ ಶಾವಿಗೆ ಅಂದರೆ ಬಿರ್ಬಿರು ಮಾಡೋಕ್ಕೆ ಬೇಕಾಗುತ್ತೆ ಅನ್ನೋದೆಲ್ಲ ಸುಳ್ಳು. ಇದರಲ್ಲಿ ನಾವು ಒಬ್ಬರೇ ಈಸಿಯಾಗಿ ಮಾಡ್ಕೊಬೋದು ನೋಡಿ, ಇಂಡಿಪೆಂಡೆಂಟಾಗಿ ನಾವು ಒಬ್ಬರೇ ಮಾಡ್ಕೊಬೋದು. ಈ ಥರ ಹಿಟ್ಟನ್ನು ರೆಡಿಯಾಗಿರೋ ಹಿಟ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಶಾವಿಗೆ ಮಾಡ್ಕೊಳ್ಳೋಣ. ತುಂಬ ಫುಲ್ ತುಂಬಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟೆ ತುಂಬ್ಕೊಳ್ಳಿ. ನಾವಿಲ್ಲಿ 1 ಸಲ ತುಂಬಿದ್ರೆ ಕನಿಷ್ಠ ಒಂದು 3 ಶಾವಿಗೆನಾದರೂ ಮಾಡ್ಕೊಬೋದು. ನಿಮಗೆ ಸೈಜ್ ತುಂಬ ದೊಡ್ಡದು ಬೇಕಂದರೆ ನೀವು ಬೇಕಾದರೆ 1 ಇಲ್ಲ 2 ಮಾಡ್ಕೊಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕದು ಮಾಡ್ತಾ ಇರೋದ್ರಿಂದ 3 ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಮಾಡೋದು ಅಂತ ನೋಡಿ ತೋರಿಸ್ಕೊಡ್ತೀನಿ. ಈಗ ಒಂದು ದೊಡ್ಡ ಪ್ಲೇಟಿಗೆ ಜಸ್ಟ್ ಈ ಥರ ಮಾಡ್ಕೊಂಬಂದರೆ ಇಷ್ಟು ಸಾಫ್ಟ್ ಇರುತ್ತಲ್ಲ, ನಮಗೇನು ಹಿಂಸೆ ಆಗೋಲ್ಲ, ತುಂಬ ಕಷ್ಟನೂ ಒಂದ್ಸಲ ಈಸಿಯಾಗಿ ಶಾವಿಗೆ ರೆಡಿಯಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂದ್ಸಲ ಮಾಡಿ ನೋಡಿ, ನೀವೇ ಇಷ್ಟಪಟ್ಟು ತಿಂತೀರಾ. ಆ ಥರ ಅಕ್ಕಿ ನೆನೆಸೆಲ್ಲ ಮಾಡೋದೆಲ್ಲ ಲಾಂಗ್ ಪ್ರೋಸೆಸ್ಸು, ನಮಗೆ ಇನ್ಸ್ಟೆಂಟಾಗಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಶಾವಿಗೆ ಟೇಸ್ಟೇ ಕೊಡುತ್ತೆ, ಚೆನ್ನಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಇಲ್ಲಿ ನಾನು 1 ಸಲ ಹಿಟ್ಟನ್ನು ತಗೊಂಡಿದ್ದು ಆಲ್ಮೋಸ್ಟ್ 3 ಶಾವಿಗೆ ಆಗೋಷ್ಟಾಯಿತು. ನಾನಿಲ್ಲಿ ಒಂದು 4 ಸುತ್ತಾಗೋಷ್ಟು ಶಾವಿಗೆನ ಈ ಥರ ಉದ್ದುದ್ದ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಬೇಕಾದ್ರೂ ಹಾಕ್ಕೊಬೋದು. ಈ ಥರ ಹಾಕೊಂಡ್ಮೇಲೆ
ಎಲ್ಲನೂ ಒಂದು ಸಲ ರೆಡಿ ಮಾಡ್ಕೊಬಿಡಿ. ನಾವು ಈಗ ಹಿಟ್ಟನ್ನು ಮಾಡ್ಕೊಂಡ್ಮೇಲೆ ಎಲ್ಲನೂ ಒಂದೇ ಸಲ ಈ ಥರ ಮಾಡ್ಕೊಬೇಕು, ಇಲ್ಲ ತಣ್ಣಗಾಗ್ಬಿಟ್ರೆ ನಮಗೆ ಶಾವಿಗೆ ಚೆನ್ನಾಗಿ ಬರಲ್ಲ, ಮತ್ತು ಈ ಥರ ಪ್ರೆಸ್ ಮಾಡೋಕ್ಕೆ ಕೂಡ ಆಗಲ್ಲ ನೀಟಾಗಿ. ಹಾಗಾಗಿ ಎಲ್ಲನೂ ನೀಟಾಗಿ ಒಂದು ಸಲ ಮಾಡಿಟ್ಕೊಂಬಿಡಿ ಒಂದು ಪ್ಲೇಟಿಗೆ. ಶಾವಿಗೆನೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ತುಂಬ ಫಾಸ್ಟಾಗೆಲ್ಲ ತೆಗಿಯೋಕ್ಕೆ ಹೋದರೆ ಅದೆಲ್ಲ ಮುರ್ಕೊಂಬಿಡುತ್ತೆ. ಸೊ ಈಸಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಒಂದು ಪ್ಲೇಟಿಗೆ ಆಯಿಲ್ನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಬಿಸಿ ಇಟ್ಟಿದ್ನಲ್ಲ ಕಡ್ಬಿನ ಪಾತ್ರೆ, ಅದನ್ನು ಆಲ್ರೆಡಿ ಇಟ್ಕೊಂಡಿದ್ದೆ ಬಿಸಿನ. ಈಗ ಚೆನ್ನಾಗಿ ನೀರು ಕಾದಿದೆ, ನಾವು ಮಾಡಿಟ್ಟಿರೋಂಥ ಶಾವಿಗೆನ ಈ ಥರ ಹಾಕೋಣ. ನೀವು ಈ ಥರ ಪಾತ್ರೆ ಇಲ್ಲ ಅಂದರೆ ಏನೂ ಟೆನ್ಷನ್ ಬೇಡ, ನಿಮ್ಮ ಹತ್ರ ಇಡ್ಲಿ ಸೆಟ್ ಅಂತೂ ಇದ್ದೇ ಇರುತ್ತೆ, ನೀವು ಡೈರೆಕ್ಟ್ ಇಡ್ಲಿ ಪ್ಲೇಟ್ಸ್ಗೇ ಶಾವಿಗೆ ಹಾಕ್ಕೊಂಡು ಕೂಡ ಇಟ್ಕೋಬೋದು. ನಾನಿಲ್ಲೊಂದು ತಟ್ಟೆಗಿಟ್ಟು, ನಾನು ಜಾಸ್ತಿ ಪ್ರಮಾಣದಲ್ಲಿ ಇಟ್ಕೊಂಡಿರೋದ್ರಿಂದ ಒಂದು ತಟ್ಟೆ ಇಟ್ಬಿಟ್ಟು ಈ ಥರ ಸ್ಟಿಕ್ಸ್ ಸಹಾಯದಿಂದ ಇನ್ನೊಂದು ತಟ್ಟೆ ಇಡೋಕ್ಕಾಗಿ ಈ ಥರ ಸ್ಟಿಕ್ಸ್ನ ಇಟ್ಕೊತಾ ಇದ್ದೀನಿ. ಈಗ ಇನ್ನೊಂದು ತಟ್ಟೆನೂ ಅದ್ರ ಮೇಲಿಟ್ಟರೆ ಒಂದು ಕೊಂಡು ಹೆಚ್ಚಾಗಲ್ಲ. ಈಗ ನೋಡಿ, ಎಲ್ಲನೂ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಿಸಿ ಸಾಕು. ಐ ಫ್ಲೇಮಲ್ಲೇ 10 ಮಿನಿಟ್ಸ್ ಬೇಯಿಸಿ. ನೆಕ್ಸ್ಟು ಅದು ಬೇಯೋ ಅಷ್ಟು ಈ ಶಾವಿಗೆಗೆ ಕಾಂಬಿನೇಷನ್ ಆಗಿರುವ ಕಾಯಾಲನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು, ನಾನಿಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿ ಮತ್ತು 1/3 ಏಲಕ್ಕಿ ಒಂದು ಸ್ವಲ್ಪ ನೀರು ಇಷ್ಟನ್ನ ಸೇರಿಸಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಒಂದು ಸಲ ರುಬ್ಬಾದಮೇಲೆ ನಾವು ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲ, ಸಿಹಿಗೆ ಎಷ್ಟು ಬೇಕಷ್ಟು ಬೆಲ್ಲನ ಸೇರಿಸ್ಕೊಂಡು ರುಬ್ಕೊಂಡು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾದಮೇಲೆ ನಾವು ಇಲ್ಲಿ 1 ಬಟ್ಲಾಗೋಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಕಾಯಿ ಸಾರಿಸಿರೋಂಥ ಹಾಲನ್ನ ಹಾಕಿದ್ದೀನಿ. ಇಷ್ಟೇ, ಕಾಯಾಲ್ ರೆಡಿಯಾಗಿದೆ. ಇದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ನಾವು ಹೀಗೆ ಡೈರೆಕ್ಟಾಗಿ ಶಾವಿಗೆ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ನೆಕ್ಸ್ಟು ಕಾಯಾಲ್ ಜೊತೆ ಒಂದು ಚಟ್ನಿನೂ ರೆಡಿ ಮಾಡ್ಕೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿ, 1-2 ಹಸಿರು ಮೆಣಸಿನ್ಕಾಯಿ, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-3 ಎಷ್ಟು ಆಗೋಷ್ಟು ಕರಿಬೇವಿನೆಲೆ, ಮತ್ತು ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ಮೇಲೆ 1/2 ಟೀಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಉಪ್ಪು ನೋಡಾಕೊಳ್ಳಿ. ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಆ್ಯಡ್ ಮಾಡಿ ಚೆನ್ನಾಗಿ ರುಬ್ಕೊಳ್ಳಿ. ಚಟ್ನಿ ತುಂಬ ಗಟ್ಟಿಯಾಗಿರಬೇಕು ಅಂತೇನಿಲ್ಲ, ಸ್ವಲ್ಪ ನೀರಾಗಿದ್ರೇ ಶಾವಿಗೆ ಜೊತೆ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ಈಗ ನೋಡಿ, ಚಟ್ನಿ ಸಹ ರೆಡಿಯಾಗಿದೆ. ಈ ಥರ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ. ನೆಕ್ಸ್ಟು ಶಾವಿಗೆ ಬೆಂದಿದೆಯಾ ನೋಡೋಣ. 10 ಮಿನಿಟ್ಸ್ ಆಗಿದೆ ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಮುಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವೋ ಅಂತ. ಈಗ ಶಾವಿಗೆ ರೆಡಿಯಾಗಿದೆ. ಮತ್ತು ನಾವು ಅಕ್ಕಿ ನೆನೆಸಿ ಆ ಥರ ಎಲ್ಲ ಮಾಡ್ತೀವಲ್ಲ ಶಾವಿಗೆ, ಅದು ತುಂಬ ಕಷ್ಟ ಅನಿಸುತ್ತೆ. ಹಾಗಾಗಿ ತುಂಬ ಜನ ಶಾವಿಗೆ ಮಾಡೋದೇ ಬಿಟ್ಬಿಟ್ಟಿರ್ತಾರೆ. ಅಂಥವ್ರು ಈ ಥರ ಮಾಡ್ಕೊಂಡು ತಿನ್ನಿ, ಅದೇ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಆಗಿತ್ತು. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಎಲ್ಲ ವಿಡಿಯೋಸ್ಗೂ ಲೈಕ್, ಶೇರ್, ಕಮೆಂಟ್ ಮಾಡಿ.